ಕಾರ್ತಿಕ ಮಾಸದಲ್ಲಿ ಈ ನಾಲ್ಕು ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ. ಇದರಿಂದ ಮತ್ತಷ್ಟು ಕಷ್ಟಗಳು ದೋಷಗಳು ಹೆಚ್ಚಾಗುತ್ತದೆ. ಮಾಸಗಳಲ್ಲಿ ಶ್ರೇಷ್ಠ ಮಾಸ ಪವಿತ್ರವಾದ ಮಾಸ ಎಂದು ಕರೆಯಲಾಗುತ್ತದೆ. ಈ ಮಾಸವು ಸಾಕ್ಷಾತ್ ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಈ ಮಾಸದಲ್ಲಿ ಮಾಡಲೇಬಾರದ ಕೆಲ ತಪ್ಪುಗಳು ಯಾವುದೆಂದರೆ, ಒಂದು, ಕಾರ್ತಿಕ ಮಾಸದಲ್ಲಿ ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆ ಸಮಯದಲ್ಲಿ ಮಲಗಬಾರದು. ಯಾವ ಮಾಸದಲ್ಲಾದರೂ ಸಂಜೆ ಸಮಯದಲ್ಲಿ ನಿದ್ರಿಸಬಾರದು, ಆದರೆ ಕಾರ್ತಿಕ ಮಾಸದಲ್ಲಂತೂ ಸಂಜೆ ಮಲಗಲೇಬಾರದು. ಈ ಸಮಯದಲ್ಲಿ ಶಿವನು ಸಂಚಾರ ಮಾಡುತ್ತಿರುತ್ತಾನೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಸಂಜೆ ಸಮಯ ನಿದ್ರಿಸಬಾರದು. ಈ ಕಾರ್ತಿಕ ಮಾಸದಲ್ಲಿ ಮದ್ಯಪಾನ ಮಾಡಲೇಬಾರದು. ಇದಕ್ಕಿಂತ ದೊಡ್ಡ ತಪ್ಪು ಮತ್ತೊಂದಿಲ್ಲ. ಕುಡಿತ ಬಿಡಲು ಸಾಧ್ಯವಾಗದಿದ್ದರೆ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡುತ್ತಾ ನಮಸ್ಕಾರ ಮಾಡಿಕೊಳ್ಳಬೇಕು. ಇದರಿಂದ ಕುಡಿತ ಬಿಡಲು ಒಂದು ದಾರಿ ಆಗುತ್ತದೆ. ಪ್ರದೋಷ ಕಾಲದಲ್ಲಿ ಮರೆತೂ ಕೂಡ ಗಂಡ ಹೆಂಡತಿ ಸೇರಬಾರದು. ಸಂಜೆ ಸಮಯದಲ್ಲಿ ಕಾರ್ತಿಕ ಮಾಸದಲ್ಲಿ ಶೃಂಗಾರ ಮಾಡಲೇಬಾರದು. ಈಗಾಗಲೇ ತಿಳಿಸಿದ ಹಾಗೆ ಕಾರ್ತಿಕ ಮಾಸ ಪ್ರದೋಷ ಸಮಯದಲ್ಲಿ ಶಿವ ಸಂಚಾರ ಇರುತ್ತದೆ. ಕಾರ್ತಿಕ ಮಾಸದಲ್ಲಿ ಶಿವ ವಿಷ್ಣು ಇಬ್ಬರನ್ನು ಪ್ರೀತಿಸಬೇಕು, ಇಬ್ಬರನ್ನು ಪೂಜಿಸಬೇಕು. ಕೆಲವರು ವಿಷ್ಣುವನ್ನು ಮಾತ್ರ ಪೂಜಿ ಶಿವನನ್ನು ಮರೆಯುತ್ತಾರೆ, ಇನ್ನೂ ಕೆಲವರು ಶಿವನ ಪೂಜೆ ಮಾಡಿ ವಿಷ್ಣುವನ್ನು ಮರೆಯುತ್ತಾರೆ. ಹೀಗೆ ಮಾಡಬಾರದು. ಶಿವ ವಿಷ್ಣು ಇಬ್ಬರನ್ನು ಒಂದೇ ವಿಧವಾಗಿ ಪೂಜಿಸಬೇಕು. ಹಾಗೆ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ಸೇವಿಸಿದರೆ ತುಂಬ ಒಳ್ಳೆಯದು. ಆದರೆ ರವಿವಾರದ ದಿನ, ಭಾನುವಾರದ ದಿನ ಯಾವುದೇ ಕಾರಣಕ್ಕೂ ನೆಲ್ಲಿಕಾಯಿ ಹಾಗೂ ತೆಂಗಿನಕಾಯಿಯನ್ನು ಸೇವಿಸಬಾರದು. ಹಾಗೆಯೇ ಈ ಮಾಸದಲ್ಲಿ ದಾನಗಳಿಗೆ ಹೆಚ್ಚು ಮಹತ್ವವಿದೆ. ಈ ಮಾಸದಲ್ಲಿ ಅನ್ನದಾನ ಮಾಡಿದರೆ ಎಷ್ಟೋ ಸಾವಿರ ಆನೆಗಳನ್ನು ದಾನ ಮಾಡಿದ, ಎಷ್ಟೋ ಸಾವಿರ ಗೋದಾನ ಮಾಡಿದ, ಎಷ್ಟೋ ವಸ್ತ್ರದಾನ ಮಾಡಿದ, ಅಶ್ವದಾನ ಮಾಡಿದ ಪುಣ್ಯಕ್ಕಿಂತ ಹೆಚ್ಚು ಪುಣ್ಯ ಲಭಿಸುತ್ತದೆ ಎಂದು ಸ್ಕಂದ ಪುರಾಣ ಹೇಳುತ್ತದೆ. ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡಬೇಕು. ದೀಪಗಳನ್ನು ಬೆಳಗಿಸಿ ಅರಳಿ ವೃಕ್ಷದ ಮುಂದೆ ದೇಗುಲದ ಆವರಣಗಳಲ್ಲಿ ಅಥವಾ ಮನೆಯಲ್ಲಿಯೇ ದೀಪ ಬೆಳಗಿಸಿ ದಾನ ಮಾಡಬೇಕು. ಇದರಿಂದ ಜನ್ಮ ಜನ್ಮಗಳ ಪಾಪ ಕಳೆಯುತ್ತದೆ. ಕಾರ್ತಿಕ ಮಾಸದಲ್ಲಿ ಏಕಾದಶಿ ದಿನದಲ್ಲಿ ತೆಂಗಿನಕಾಯಿಯನ್ನು ವಿಷ್ಣು ದೇವರ ಆಲಯದಲ್ಲಿ ದಕ್ಷಿಣೆ ತಾಂಬೂಲ ಸಮೇತ ದಾನ ಮಾಡಿದರೆ ಮಕ್ಕಳಿಗೆ ಇರುವ ಅಪಮೃತ್ಯು ದೋಷಗಳು ದೂರವಾಗುತ್ತದೆ, ಕಳೆದ ಜನ್ಮದ ಪಾಪಗಳು ದೂರವಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಗೋಮಾತೆಗೆ ತಿನ್ನಲು ಹಸಿರು ಹುಲ್ಲು, ಒಣಹುಲ್ಲು ಯಾವುದಾದರೂ ಸರಿ ತಿನ್ನಲು ನೀಡಿದರೆ ಅಥವಾ ಗೋಶಾಲೆಗಳಿಗೆ ಗೋವುಗಳಿಗೆ ತಿನ್ನಿಸಲು ಸಹಾಯ ಮಾಡಿದರೆ ಅದರಿಂದ ಸಿಗುವ ಪುಣ್ಯವನ್ನು ಸ್ವತಃ ಬ್ರಹ್ಮದೇವನಿಗೂ ಹೇಳಲು ಸಾಧ್ಯವಿಲ್ಲ ಎಂದು ಸ್ಕಂದ ಪುರಾಣ ಹೇಳುತ್ತದೆ. ಕಾರ್ತಿಕ ಮಾಸದಲ್ಲಿ ಈ ನಿಯಮಗಳನ್ನು ಪಾಲಿಸಿ ಈ ದಾನಗಳನ್ನು ಮರೆಯದೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.